ವೆಲ್ಕಮ್ ಟು ಟಿ ಎಫ್ ಸಿ ಕಿಚನ್. ಇವತ್ತು ನಾನು ಸಿಂಪಲ್ ಆಗಿ ಮನೆಯಲ್ಲಿ ಮಂದಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ, ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೋಸ್ಕರ ನಾನು ಚಿಕನ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಕೆ ಜಿ ಅಷ್ಟು. ಅದಕ್ಕೆ ನಾನು ಲವಂಗ ಹಾಕ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕರಿಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು 2 ಸ್ಪೂನಷ್ಟು, ಚಿಕನ್ ಮಸಾಲ 1 ಸ್ಪೂನ್, ಸ್ವಲ್ಪ ಗರಂ ಮಸಾಲ, ಏಲಕ್ಕಿ ಬೇಕು. ಇದಕ್ಕೋಸ್ಕರ ಒಂದು 4-5 ತಗೊಂಡಿದ್ದೀನಿ ಅದಕ್ಕೆ. ಹಾಗಾದರೆ ಹೂವು ಒಂದು, ಪಟ್ಟೆ ಮತ್ತು ಏಲಕ್ಕಿ, ಚಿಕನ್ ಸ್ಟೋಕ್, ಮತ್ತು ಇದು ಚಿಕನ್ ಸ್ಟೋಕ್ ಇಂಪೋರ್ಟ್. ಇದಕ್ಕೆ ಒಂದು 2-3 ಹಾಕಿದ್ದೀನಿ ಇದಕ್ಕೆ ನಾನು, ಸ್ವಲ್ಪ ರೆಡ್ ಕಲರ್ ಇಷ್ಟ ಇದ್ದರೆ ಹಾಕಿ, ಇಲ್ಲದ್ರೆ ಅವಾಯ್ಡ್ ಮಾಡಿ. ಇದಕ್ಕೆ ಚೆನ್ನಾಗಿ ಆಯಿಲ್ ಜಾಸ್ತಿ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕು. ಒಂದು 1/4 ಲೀಟರ್ ಅಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು, ಸ್ವಲ್ಪ ಹಳದಿ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಇಡಿ, ಮತ್ತು ಫ್ರೈ ಮಾಡು ಇದನ್ನು. ಇದೇ ಥರ ಒಂದು ಪಾತ್ರೆಯಲ್ಲಿ ಇಟ್ಟು 2 ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಇದೇ ಥರ ರೈಸ್ ಇಟ್ಟಿದ್ದೆ ನಾನು, ಒಳ್ಳೆ ಬಾಯ್ಲ್ ಆಗಿದೆ ಇದು. ನಾನು ಇದನ್ನು ಮಸಾಲೆ ಮೇಲೆ ಹಾಕು, ಇದನ್ನು ಪಾತ್ರೆ ಇಟ್ಟಿದೆಯ ಥರ ಅದ್ರ ಮೇಲೆಲ್ಲ ಹಾಕೋದನ್ನು. 90% ಅಷ್ಟು ಬಾಯ್ಲ್ ಆಗಿದೆ ರೈಸು, ಅದ್ರ ಮೇಲೆಲ್ಲ ಬಿರಿಯಾನಿ ಸೇಮ್. ಇದಕ್ಕೆ ಏನು ಬೇಡ, ಟೊಮೆಟೊ ಆನಿಯನ್ ಏನು ಬೇಡ ಇದಕ್ಕೆ. ಇದೇ ಥರ ಎಲ್ಲವನ್ನು ಹಾಕಿ ಅದರ ಮೇಲೆ ರೈಸು. ಕೇಸರಿ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ. ಧನಿಯಾ ಹೌದು ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು, ದಮ್ಮಿಗಿಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಳಗಿನ ಮೇಲವರಿಗೆಲ್ಲ. ಇದೇ ಥರ ಆಗಿದೆ ಫ್ರೆಂಡ್ಸ್. ಅದರ ಮೇಲೆ ಚಿಲ್ಲಿ, ಒಂದು 5-6 ಚಿಲ್ಲಿ ಇಡಬೇಕು, ಬೇಕಿದ್ರೆ ಅವರು ಇಡ್ಬೋದು, ಇಲ್ಲಾದ್ರೆ ಬೇಡ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ದಮ್ಮಿಗೋಸ್ಕರ. ಮಂದಿ ಬಿರಿಯಾನಿಗೆ ಇದು ಇಂಪಾರ್ಟೆಂಟ್, ಅದರ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಅದರ ಸ್ಮೆಲ್ ಅದು ಇಂಪಾರ್ಟೆಂಟ್ ಇದಕ್ಕೆ ಮಂದಿ ಬಿರಿಯಾನಿಗೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಮನೆಯಲ್ಲೆಲ್ಲ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.